அகலல்லி கண்முந்து நீ நிருவே இருளல்லி கனசல்லி நீ வருவே எல்லாருக்கும் நமஸ்காரம் எல்லாரும் எகிதிரா வெல்கம் பேக் டு மை யூடியூப் சேனல் ரம்யாவோட லாக்ஸ் ಇದು ಡೇ 3 ಇನ್ ಶ್ರೀಲಂಕಾ ಅನ್ಕೊಂತಿದ್ದೀರಲ್ಲ ಏನಪ್ಪ ಬೆಳಗ್ಗೆ ಬೆಳಗ್ಗೆನೇ ಒಡವೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ. ಶ್ರೀಲಂಕಾ ಅಂದರೆ ಎರಡು ಫೇಮಸ್, ಒಂದು ಚಕ್ಕೆ ಬೆಳೆಯೋದಕ್ಕೆ, ಇನ್ನೊಂದಕ್ಕೆ ಬಂದು ಜರ್ಮ್ಸ್ ಆ್ಯಂಡ್ ಪರ್ಲ್ಸ್ಗೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಒಡವೆ ಅಂಗಡಿಗೆ ಬಂದಿದ್ವಿ. ನಾವು ಇವತ್ತು ಬಂದಿರೋದು ತುಂಬ ಫೇಮಸ್ ಆಗಿರೋ ಶಾಪು ಜರ್ಮನಿ ಜರ್ಮ್ಸ್ ಆ್ಯಂಡ್ ಜ್ಯುವೆಲರಿ ಅಂತ. ಇವ್ರದ್ದು ಮೈನಿಂಗ್ ಕೂಡ ಇದೆ, ಹೇಗೆ ಕಲ್ಲುಗಳನ್ನ ಭೂಮಿಯಿಂದ ತೆಗಿತಾರೆ ಅನ್ನೋದು ಕೂಡ ಸ್ವಲ್ಪ ವೀಡಿಯೋಸ್ ತೋರಿಸಿ ನಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ, ನೀವು ಕೂಡ ನೋಡ್ಬೋದು. ಜರ್ಮ್ಸ್ನ ಮೈನಿಂಗ್ ಮಾಡೋಕ್ಕೆ 3-4 ವಿಧಾನಗಳಿದೆಯಂತೆ, ಅದರಲ್ಲಿ ಇದು ಒಂದು ವಿಧಾನ. ಇದು ಬಂದು ಡೆಮೋ, ಭೂಮಿ ಒಳಗಡೆ ಮನುಷ್ಯರು ಹೋಗಿ ಹೇಗೆ ಜರ್ಮ್ಸ್ನೆಲ್ಲ ಮೈನಿಂಗ್ ಮಾಡ್ತಾರೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಸೊ ಐಡಿಯಾ ಬರಲಿ ನಮ್ಗಳಿಗೆ ಅಂತ. ನಿಮಗೆಲ್ಲ ಆಗಲೇ ಹೇಳಿದ್ನಲ್ಲ, 3-4 ವಿಧಾನಗಳಿದೆ ಜರ್ಮ್ಸ್ನ ಮೈನಿಂಗ್ ಮಾಡೋಕ್ಕೆ ಅಂತ. ಅದನ್ನೆಲ್ಲ ಅವರು ನಮಗೆ 30 ನಿಮಿಷ ವೀಡಿಯೋ ಹಾಕಿ ತೋರಿಸಿದ್ರು, ಅದರಲ್ಲಿ ಸ್ವಲ್ಪ ವೀಡಿಯೋಸ್ ಮಾತ್ರ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. Gems are cut and polished by 25 lapidarists, and thereafter made jewelry by expert craftsmen. ഭൂമിയുടെ 15 മീറ്റർ പോകണം. ഇപ്പൊ മറ്റ നാട്ടുകളിൽ അന്ന് ഇപ്പൊ കാശ്മീരിൽ ഇരിക്കും, അത് എന്താ നാട്ടിലും ഇരിക്കും, അന്ത നാട്ടിന്റെ 15 മീറ്ററിലെ പോകുന്നില്ല, 2-3 മീറ്ററിലെ കണ്ണു കിടക്കും. ഭൂമിയിലെ വരുമ്പോൾ തെൻ വെറുമിനെ കറുപ്പ് കട്ടിയാത്താൻ കിടക്കും. யாருக்கும் உங்களுக்கோ எனக்கோ இல்லை, யாருக்கோ யாருக்கும் சொல்ல முடியாது, எந்த ஜுவல்லரிக்கும் சொல்ல முடியாது. கண்ட பட்டம் தீட்டா அது டோனி ஷாப்பிங் மஞ்சு ரிச் இந்தியாவில் ரிச் பர்சன் ಒಂದು 10-20 ರೂಪಾಯಿ ಕೊಟ್ಟರೆ ಇಸ್ಕೊಳ್ಳೋಣ ಅಷ್ಟೇ. ತಾತಲ್ಲಿ ಕರಿತವನಿ ತಾತಲ್ಲಿ ಇರೋದು ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ಎಷ್ಟಿದೆ ಅಂಕಲ್ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಒಂದು ಸ್ಟೋನ್ ಆದರೂ ತೊಗೊಳೋಣ ಅಂದ್ಬಿಟ್ಟು ಮಂಜು ಈ ಸ್ಟೋನ್ನ ಸೆಲೆಕ್ಟ್ ಮಾಡಿ ಪ್ರೈಸ್ ಕೇಳಿದ್ರು, 3,02,000 ರೂಪಾಯಿ ಹೇಳಿದ್ರು. ಅದು ಇಂಡಿಯನ್ ಪ್ರೈಸಲ್ಲಿ ನಮಗೊಂದು ಫುಲ್ ಶಾಕ್ ಆಯಿತು. ಅದೇ ನಮ್ಮ ಇಂಡಿಯಾದಲ್ಲಾಗಿದ್ರೆ ಇದೇ ದುಡ್ಡಿಗೆ ಎಷ್ಟು ಗ್ರಾಮ್ ಚಿನ್ನ ಬಂದಿರೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ ಇರುಳಲ್ಲಿ ಕನಸಲ್ಲಿ ನೀ ಬರುವೆ ಜೊತೆಯಾಗಿರುವಾಸೆ ತಂದಿರುವೆ ನನಗೆಂದು ಹೊಸಬಾಳ ನೀ ತರುವೆ ಬಂಗಾರಿಯೇ ಸಿಂಗಾರಿಯೇ. ಈಗ ನಾವು ಕ್ಯಾಂಡಿಯಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. 2 ದಿನದಿಂದ ಅಂತೂ ಬಿಸಿಲು ಸಾಕಾಗೋಯ್ತು, ಅಷ್ಟು ಬಿಸಿಲಿತ್ತು. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ ಊಟಿ, ಆ ಥರ ಪ್ಲೇಸ್ಗೆ ಹೋಗ್ತಿದ್ವಿ. ಅದೇ ಯಾವುದಪ್ಪ ಅಂದರೆ ನುವಾರಾ ಇಲ್ಯಾ. ಆನ್ ದ ವೇ ಟು ನುವಾರಾ ಇಲ್ಯಾ ನಮ್ಗೆ ಈ ಫಾಲ್ ಸಿಗುತ್ತೆ. ಇದು ಬಂದು ಶ್ರೀಲಂಕಾದಲ್ಲಿ 9th ಹೈಯೆಸ್ಟ್ ವಾಟರ್ಫಾಲ್ ಅಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರಮೋಡ ವಾಟರ್ಫಾಲ್ಸ್. ಬಂಗಾರಿಯೇ ಸಿಂಗಾರಿಯೇ ನನ್ನೊಮ್ಮೆ ನೀ ನೋಡು ಚೆಲುವೆ ಒಲವಿಂದ ಬಂದೀಗ ನನ್ನನ್ನು ನೀ ಸೇರು ಹೂವೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಸೊ ಇದೇನಿರು ಬರೀ ಸೈಟ್ ಸೀಯಿಂಗ್ ಮಾತ್ರನೇ, ಅದ್ರ ಸುತ್ತಲೂ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ಟೀ ಎಸ್ಟೇಟ್ಗಳೇ ಕಾಣಿಸ್ತಿತ್ತು. ಅದ್ರ ಜೊತೆಗೆ ಡ್ಯಾಮ್ ಕೂಡ ಆಯಿತು, ವಾಟರ್ ರಿಸರ್ವರ್ ಕೂಡ ಆಯಿತು. ಈ ಮೂರನ್ನೂ ನಿಂತ್ಕೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಂಡು 3 ಪ್ಲೇಸಸ್ ನೋಡ್ಬೇಕಾದ್ರೆ ಸಕ್ಕದಾಗಿತ್ತು. ವ್ಯೂ ಟೆಂಪ್ರೇಚರು ಅಷ್ಟೇ, ಅಷ್ಟೇ ಕೂಲಾಗಿತ್ತು. ನಾನು ಮಾತ್ರ ಸಕ್ಕದ ಎಂಜಾಯ್ ಮಾಡಿದೆ. ಇದನ್ನ ನೋಡ್ಕೊಂಡು ನಾನು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಕ್ಯಾಂಡಿಯಿಂದ ನುವಾರಾ ಇಲ್ಲಿಗೆ 2.5 ಅವರ್ಸ್ ಜರ್ನಿ ಆಗಿರುತ್ತೆ. ಈ ಜರ್ನಿ ಅಂತೂ ನಾನು ಸಕ್ಕದ ಎಂಜಾಯ್ ಮಾಡಿದೆ. ಜೊತೆಗೆ ಈ ಬಿಲ್ಡಿಂಗ್ ನೋಡಿ, ಈ ಬಿಲ್ಡಿಂಗ್ ಬಂದು ಡ್ಯಾಮ್ರೋ ಫರ್ನಿಚರ್ಸ್ ಇದೆಯಲ್ಲ ನಮ್ಮ ಇಂಡಿಯಾದಲ್ಲಿ ಅವ್ರದಂತೆ ಡ್ಯಾಮ್ರೋ ಟೀ. ಇಂಡಿಯಾ ಅಂತ ಕೇಳಿದ ತಕ್ಷಣವೇ ಏನೋ ಒಂಥರ ಖುಷಿಯಾಯಿತು. ಜೊತೆ ನೀವು ಆ ಕಡೆ ಈ ಕಡೆ ನೋಡ್ಬೋದು, ಎಲ್ಲರೂ ಟೀ ಎಸ್ಟೇಟು, ಫಾಗು, ಸೇಮ್ ನಮ್ಮ ಊಟಿ ಥರ ಫೀಲಿಂಗೇ ಬರ್ತಿತ್ತು. ಬಟ್ ಸಕ್ಕದ ಎಂಜಾಯ್ ಮಾಡಿದೆ ನಾನು ಈ ಜರ್ನಿ ಅಂತೂ. ಇವತ್ತು
ಇವತ್ತು ನಾವು ಬಂದಿರೋದೆ ಸೀತಾಮ್ಮನ ಕೋವಿಲ್. ಬನ್ನಿ ಒಳಗಡೆ ಉಂಟು, ಸೀತಾಮತೆ ನೋಡ್ಕೊಬರೋಣ, ದರ್ಶನ ಮಾಡ್ಕೊಬರೋಣ. ಸೊ ನಮ್ಮ ರಾಮಾಯಣಕ್ಕೆ ಇದು ಒಂದು ಪ್ಲೇಸು, ಇಂಪಾರ್ಟೆಂಟ್ ಪ್ಲೇಸು. ಸೊ ಒಳಗಡೆ ಹೋಗಿ ನೋಡೋಣ, ಬನ್ನಿ ಸೀತಾಮತೆನ. ಎಂಟ್ರಿ ಕೊಟ್ಟಿದ್ದಂಗೆ ಹಾಕ್ಬಿಟ್ಟಿದ್ರು, ನೋ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋಡ್ ಅಂತ. ಆದ್ರೂ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಕಳ್ತನದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಆಂಜನೇಯ ಕೂಡ ದರ್ಶನ ಕೊಟ್ಬಿಟ್ಟ, ಎಲ್ಲರೂ ನಮ್ಮ ಆಂಜನೇಯ ಇರ್ತಾನಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಸೊ ಇವಾಗ ನಾವು ಅಶೋಕ ವಾಟಿಕೆಗೆ ಹೋಗ್ತಿದ್ದೀವಿ. ಕುಂಕುಮ ಇಟ್ಟು 3 ದಿನ ಆಯಿತು, ಇವತ್ತು ಆಂಜನೇಯನ ತಿಲ್ಕ ಕೊಟ್ಟರು. ಆಂಜನೇಯನ ತಿಲ್ಕ ಸಖತ್ ಖುಷಿ ಆಯಿತು. ಈಗ ಮೋಸ್ಟ್ ಅವೈಟಿಂಗ್ ಜಾಗ ನಮ್ಮ ಸೀತಾಮಾತೆನ, ನಮ್ಮ ಹನುಮಂತ ಬಂದು ಮೀಟ್ ಮಾಡಿದ್ದು ಅಶೋಕ ವಾಟಿಕ. ಸೊ ನೀವು ಕೂಡ ನೋಡ್ಬೋದು, ತೋರಿಸ್ತೀನಿ. ಅದೇ ಜಾಗದಲ್ಲಿ ಮತ್ತೆ ಅಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ, ಯೆಲ್ಲೋ ಕಲರ್. ಅಲ್ಲೇ ಆಂಜನೇಯ ಬಂದು ಪಾದ ಇಟ್ಟಿದ್ದು, ಫಸ್ಟ್ ಪಾದ ಇಟ್ಟು ಅಲ್ಲೇ ರಾಮಂದು ಉಂಗುರ ತಂದುಕೊಟ್ಟಿದ್ದು ಸೀತಾಮಾತೆಗೆ. ಸೊ ನಮಗಂತೂ ಸಖತ್ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದೆ, ಮತ್ತು ಪ್ಲೇಸು ಅಷ್ಟ ಪ್ರಶಾಂತವಾಗಿದೆ. ಅರಿತಿರೋ ನೀರು, ಬೆಟ್ಟ ಗುಡ್ಡ ಇದೆಲ್ಲ ಇದೆ, ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಕೂಡ ಹನುಮಂತನ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿಯಪ್ಪ ಅಂತ ಕೇಳ್ಕೊಂಡೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಂಗೆ ಒಂದೇ ಒಂದು ಅನಿಸಿದ ಏನಪ್ಪ ಅಂದರೆ, ಸೀತಾಮತೆಗೆ ಎಷ್ಟು ಪೇಷನ್ಸ್ ಇದೆ. 14 ವರ್ಷ ರಾಮ ಬಂದೇ ಬರ್ತಾನೆ ಅಂತ ಕಾದ್ರು, ಆ ಪೇಷನ್ಸ್ಗೆ ಅವ್ರಿಗೆ ಒಂದು ದಿನಕ್ಕೆ ರಿಸಲ್ಟ್ ಕೂಡ ಸಿಗುತ್ತೆ. ಅದೇ ಥರ ನಾವು ಯಾಕೆ ಇರಬಾರ್ದು, ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಅಂದ ತಕ್ಷಣ ಕುಗ್ಗೋಗ್ತೀವಿ. ಕುಗ್ಗದಿರೋ ಒಂದು ನಿಮಿಷ ಸಮಾಧಾನವಾಗಿ ತಾಳ್ಮೇಲಿದ್ರೆ ಏನು ಬೇಕಾದ್ರೂ ಜಯಿಸ್ಬೋದು ಅನ್ನೋಕ್ಕೆ ಸೀತಾಮತೆನೇ ದೊಡ್ಡ ಉದಾಹರಣೆ ಅಲ್ವಾ. ದೇವಸ್ಥಾನ ಹತ್ರ ಈ ಹಣ್ಣನ್ನು ಮಾರ್ತಿದ್ರು, ಏನಿದು ಅಂತ ಕೇಳಿಕೆ ಗೋಲ್ಡನ್ ಬೆರಿ ಅಂದರು. ನೋಡೋಕೆ ಹೂವ ಥರ ಇದೆ, ಸರಿ ಓಪನ್ ಮಾಡಿ ನೋಡೋಣ ಅಂತ ಓಪನ್ ಮಾಡಿ ನೋಡ್ತೀನಿ. ಓಪನ್ ಮಾಡೋದು ನೋಡಿದ್ರೆ ಕಾಯಿ ಟೊಮೆಟೊ ಇರುತ್ತಲ್ಲ ಆ ಥರ ಕಾಣಿಸ್ತಿತ್ತು. ಇದು ಗೋಲ್ಡನ್ ಬೆರಿ ಅಂತೆ. ಹುಳಿ 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 ಇದೆ, ಆರೆಂಜ್ ತರ ಇದೆ, ಬಟ್ ಚೆನ್ನಾಗೆ ಹುಳಿ. ನಾವ್ ಇವತ್ತಿಗೆ ಕೊನೆ ಜಾಗ ನೋಡ್ತಿರೋದು ಇದೇನೆ, ಗ್ರಿಕೆರಿ ಲೇಕ್ ಅಂತ. ಇದು ಸೇಮ್ ಊಟಿಯಲ್ಲಿ ಇದೆಯಲ್ಲ, ಬೋಟ್ ಹೌಸ್ ಅದೇ ತರ ಇದೆ. ಇಲ್ಲಿ ಕೂಡ ಬೋಟಿಂಗ್ ಎಲ್ಲ ಇದೆ, ಈವ್ನಿಂಗ್ ವಾಕ್ ಮಾಡಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಜಾಗ. ಇದ್ರ ಸುತ್ತಲೂ ಸಿಟಿ ಎಸ್ಟೇಟು, ಚಿಕ್ಕ ಚಿಕ್ಕದ ಮನೆಗಳು, ಟೆರೆಸ್ ಫಾರ್ಮಿಂಗು, ಬೆಟ್ಟ ಗುಟ್ಟ ಎಲ್ಲ ಇದೆ, ನೋಡಕ್ ಚೆನ್ನಾಗಿದೆ. ಇದಕ್ಕೆ ಯಾಕಪ್ಪ ಗ್ರಿಕರಿ ಲೇಕ್ ಅಂತ ಕರೀತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಕೂಡ ಬ್ರಿಟಿಷರು ಆಳಿರ್ತಾರೆ. ಸೊ ನಮ್ಮ ಕಬ್ಬನ್ ಪೊಳಕಗೆಲ್ಲ ಹೆಸರಿಟ್ಟಿದ್ರಲ್ಲ ಹಂಗೆ ಇಲ್ಲೂ ಕೂಡ ಬ್ರಿಟಿಷರು ಹೆಸರಿಟ್ಟಿದ್ರೆ, ಅವನ ಹೆಸರು ಬಂದು ವಿಲಿಯಮ್ಸನ್ ಗ್ರಿಕರಿ ಅಂತ, ಅದಕ್ಕೆ ಇದನ್ನ ಗ್ರಿಕರಿ ಲೇಕ್ ಅಂತ ಕರೀತಾರೆ. ನಮ್ಮ ಸೌತ್ ಇಂಡಿಯಾದವ್ರಿಗೆ ಊಟಿ ಹೇಗೋ, ಶ್ರೀಲಂಕಾದವ್ರಿಗೂ ಅಷ್ಟೇ, ನುವಾರ ಇಲ್ಲ ಊಟಿ ಥರನೇ. ಅವ್ರ ವೆಕೇಷನ್ ಎಲ್ಲ ತುಂಬ ಜನ ಬಂದು ಲೋಕಲ್ ಹೆಡ್ಸ್ ಎಲ್ಲ ಬಂದು ಇಲ್ಲೇ ಅಂತ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ವೆಕೇಷನ್ಸ್ಗೆ. ಇಲ್ಲಿ ಬೋಟಿಂಗ್ ಕೂಡ ಇದೆ, ಆ ಬೋಟಿಂಗ್ ಬಂದ್ಬಿಟ್ಟು 1.5 ಅವರ್ ಜರ್ನಿ ಆಗಿರುತ್ತೆ. ಬಟ್ ನಾವು ಹೋಗಕ್ಕೆ ಹೋಗಿಲ್ಲ, ಯಾಕಂದರೆ ವಿ ಎನ್ ಇಟ್ಕೊಂಡು 1.5 ಅವರ್ ಬೋಟಲ್ಲಿ ಇರೋದು ತುಂಬಾ ಕಷ್ಟ ಅನಿಸ್ತು. ಅದಕ್ಕೋಸ್ಕರ ಒಂದು 5-10 ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ನಾವು ಸ್ಟೇಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಾವಿವತ್ತು ಸ್ಟೇ ಆಗ್ತಿರೋ ಹೋಟಲ್ ಇದೇನೆ, ಅರಾಲಿಯಾ ರೆಡ್. ಸೊ ಹೋಗಿದ ತಕ್ಷಣ ಯಾವ ಹೋಟೆಲ್ಗೆ ಹೋಗಿದ ತಕ್ಷಣ ಫಸ್ಟ್ ಕೊಡೋದು ವೆಲ್ಕಮ್ ಡ್ರಿಂಕು, ನಮ್ಗೇನಂತೂ ಕುಡಿಯೋದಿಲ್ಲ ವೆಲ್ಕಮ್ ಡ್ರಿಂಕು. ಹಾಯ್, ಸೋಫಾ ನೋಡಿ ಏನು ಸಕ್ಕ ಇದೆ. ಸೊ ನೋಡಿ ಇದೇನೆ ನಮ್ಮ 3 ಸ್ಟೇ. ಎಂಟ್ರಿ ಕೊಟ್ಟಿದ ತಕ್ಷಣ ವಾಶ್ರೂಮ್ ಇತ್ತು, ತುಂಬ ಸ್ಪೇಷಿಯಸ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಹಂಗೆ ರೈಟಿಗೆ ಹೋದರೆ ನಮ್ಮ ರೂಮ್ ಕೂಡ ಇದೆ, ರೂಮು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿತ್ತು. ಸೊ ಮಿರರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ಹಾಯ್. ಸೊ ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು, ಜೊತೆಗೆ TV ಇತ್ತು, VN ಎಂಟರ್ಟೈನ್ಮೆಂಟ್ ಪಾರ್ಟ್ಗೆ ಏನೂ ಕಮ್ಮಿ ಇದ್ದಿಲ್ಲ. ಬೆಡ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿತ್ತು, 3 ಜನ ಆರಾಮಾಗಿ ಮಲ್ಕೋಬೋದಿತ್ತು. ಸೊ ಇವತ್ತಿನ ಸ್ಟೇ ನಮ್ದು ಇದೇನೇ.
ಆರಾಮಾಗಿ ರೆಸ್ಟ್ ಮಾಡ್ತೀವಿ ಇವತ್ತಂತೂ. ನೋಡಿ ಗೈಸ್, ಫ್ರೆಶ್ ಆಗಿ ಬರ್ತೀನಿ ಇರೋ ಅನ್ನೋಶಲಿ ಇವರಿಬ್ಬರು ಹುಡುಗರು ಭಯ ಆಗ್ಬಿಟ್ಟಿದ್ದಾರೆ. ಈಗ ಅವರಿಬ್ಬರು ನೋಡ್ಕೊಳ್ಬೇಕು ಎಲ್ಲಿ ಅಂತ ಹೋಗ್ಲಿ. ನೋಡಿ ಎಲ್ಲ ಒಂದೇ ಥರ ಇದೆ. ಆಗ್ಲಿಂದ 10 ನಿಮಿಷನೇ ಹುಡುಕ್ತಾರೆ ಹಿಂದ್ ಕಡೆ ನೋಡಿ. ಈಗ ಇದು ಬೇರೆ ಹೋಟೆಲ್ ಬೇರೆ, 10 ಫ್ಲೋರ್ ಇದೆ. ಈಗ 10 ಫ್ಲೋರ್ ಹುಡ್ಕಕ್ಕಾಗುತ್ತಾ? ಅವ್ರು ಬೇರೆ ಇನ್ನೂ ವೈಫೈ ಕನೆಕ್ಟ್ ಮಾಡ್ಕೊಂಡಿಲ್ಲ. ವೈಫೈ ಕನೆಕ್ಟ್ ಮಾಡ್ಕೊಳ್ಬೇಕು ಅವರು. ಎಲ್ಲಿದ್ರು ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಲಿಫ್ಟ್ ಹತ್ರ ಹೋಗಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರನ್ನ ನೋಡಬೇಕು. ಇವಾಗಲೂ ಹಿಂಗೆ ಮಾಡ್ತಾರೆ ಹುಡುಗರು. ಟ್ರಿಪ್ಪಿಗೆ ಇವ್ರ ಜೊತೆ ಬಂದು 2 ನಿಮಿಷನ ಏನಾದ್ರು ಕಾಣಿಸಿಲ್ಲ ಅಂದರೆ ಹಿಂಗೆ ಎಸ್ಕೇಪ್ ಆಗಿಬಿಡ್ತಾರೆ ಇವರು. ಈಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ, 10 ನಿಮಿಷನೇ ಹುಡುಕ್ತೇನೆ, ಸಿಗ್ತಾ ಇಲ್ಲ ಅವ್ರುಗಳು. ಇದೇ ಕೆಲಸ ಆಗೋಗಿದ್ದಾರೆ ಹಿಂಗೆ ಟ್ರಿಪ್ಪಲ್ಲಿ ಹುಡುಕಿ 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 ಹುಡುಕಿ. ಸೊ ಈಗ ಹುಡುಕ್ತೀನಿ. ನಂಗೆ ಡೌಟ್ ಇರೋದು ಅವ್ರೇನು ಸೆಕೆಂಡ್ ಫ್ಲೋರಲ್ಲಿ ಇರ್ತಾರಂತ. ಜಿಮ್ಮು, ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ. ಸೊ ಅಲ್ಲೋಗಿ ಹುಡುಕ್ತಾ ಇದ್ದೀನಿ, ನೋಡೋಣ. ಅಲ್ಲಿದ್ದರೆ ಒಳ್ಳೆಯದು, ನೋಡೋಣ. ಅಟ್ಲೀಸ್ಟ್ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ರೆ. ವೈಫೈ ಎಲ್ಲರೂ ಹುಡುಕ್ತಿದ್ದೆ ಫೋನ್ ಮಾಡಿ ಎಲ್ಲಿದ್ದೀರಿ ಏನು ಕತೆ ಅಂತ. ಎಲ್ಲೂ ಇಲ್ಲ ಗೈಸ್. ಇವಾಗ ಸೆಕೆಂಡ್ ಫ್ಲೋರ್ ಅಂದರೆ ಈಚೆ ಕಡೆ ಬಂದಿದ್ದೀನಿ. ವ್ಯೂ ತೋರಿಸ್ತೀನಿ ನೋಡಿ, ಏನು ಮಸ್ತ ಇದೆ ಗೊತ್ತಾ ವ್ಯೂ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿರುವ ಆಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ, ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರು ಹೂವೆ. ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ತಿದೆ, ಊಟಿಯಲ್ಲಿ ಇದೀವ ಏನು ಅಂತ. ನಂಗೆ ಡೌಟ್ ಇರೋದು ಅವರಿಬ್ರು ಇಲ್ಲೇ ಇರಬೇಕು ಅಂತ 100%. ಬಿಕಾಸ್ ಹೋಟ್ಲು ಫುಲ್ ಹುಡುಕ್ಬಿಟ್ಟೆ, ರೆಸ್ಟೋರೆಂಟು, ಜಿಮ್ಮು ಅಂತ ಎಲ್ಲ ಕಡೆ ಸಿಕ್ಕಿಲ್ಲ. ಸೊ ಇಲ್ಲಿದ್ದೇ ಇರ್ತಾರೆ ಅಂತ. ಇದು ಬಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲು. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಪೂಲಲ್ಲಿ ಬಿಸಿನೀರು ಇರುತ್ತೆ. ಈಚೆ ಕಡೆ ವೆದರ್ ನೋಡಿದ್ರೆ ಚಳಿ ಚಳಿಯಾಗಿರೋದಕ್ಕೂ ಇಲ್ಲಿ ಬಿಸಿನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತಲ್ಲ. ವಿಯನ್ ಬೇರೆ ನಿನ್ನೆ ಬೇರೆ ಮಿಸ್ ಮಾಡ್ಕೊಂಡಿದ್ದ ಅಲ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ಇವತ್ತಿಲ್ಲಿ ಸಿಗ್ಬೋದು. ಅಪ್ಪ ಸದ್ಯಕ್ಕೆ ಸಿಕ್ಕರು ನೋಡಿ, ಆ ಮೂಲೆಯಲ್ಲಿ ಆಟ ಆಡ್ತಿದ್ದಾರೆ. ಇವಾಗ ನೋಡಿ ಇಲ್ಲಿದ್ದಾರೆ ನಮ್ಮ ಹುಡುಗರು. ನಾನು ನೋಡಿದ ತಕ್ಷಣ ನೋಡಿ ಹೆಂಗೆ ಓಡ್ ಬರ್ತಿದ್ದಾನೆ ವಿಯಾನು. ಖುಷಿಯಾಗೋಯ್ತು ಅವ್ನ ಅಮ್ಮ ನೋಡಿದ ತಕ್ಷಣ. ಓಡ್ ಬರ್ತಿದ್ದಾನೆ ಅಮ್ಮ ಹತ್ರ. ವಿಯನ್ ಸ್ವಿಮ್ಮಿಂಗ್ ಮಾಡ್ ಬಂದ, ಅವ್ನಿಗೆ ಹೊಟ್ಟೆ ಹಸಿತಾ ಇದೆ ಅಂದ. ಸರಿ ಅಂದ್ಬಿಟ್ಟು ಇಲ್ಲೇ ಎಲ್ಲ ರೀಚ್ ಆಗ್ಬಿಟ್ಟು ನೋಡೋಣ ಏನಾದ್ರು ಸಿಗುತ್ತಾ ಅಂತ ಹೋಗ್ತಾ ಇದ್ದೀವಿ. ಬಟ್ ಶ್ರೀಲಂಕಾದಲ್ಲಿ ತುಂಬಾ ಹೈಪೋ ಮಾರ್ಕೆಟ್ಸ್ ಇದೆ. ಸೊ ಏನಾದ್ರು ಬೇಕಂದ್ರೆ ಆರಾಮಾಗಿ ಸಿಗುತ್ತೆ, ಕಷ್ಟಪಡ್ಬೇಕಂತೇನಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಅದೇ ದುಡ್ಡು ಜಾಸ್ತಿ ಅಷ್ಟೇ. 1 ಚಿಪ್ಸ್ ಪ್ಯಾಕೆಟ್ ಇವ್ರ ಪ್ರಕಾರ 150 ರುಪೀಸ್ ಶ್ರೀಲಂಕಾ ರುಪೀಸಲ್ಲಿ. ಸೊ ಬನ್ನಿ ಹೋಗಿ ನೋಡೋಣ. ಈಗ ಹೋಗ್ಬಿಟ್ಟು ಯಾವ್ದಾದ್ರು ಮಾಡ್ಸಿಕ್ರೆ ಮಾಡಲ್ಲ, ಅವ್ನ ಏನಾದ್ರು ತಿಂಡಿ ಗಿಂಡಿ ತೊಗೊಂಡು ಸ್ನ್ಯಾಕ್ಸು, ಆಮೇಲೆ ಹೆಂಗೂ ಡಿನ್ನರ್ ಟೈಮಲ್ಲಿ ಡಿನ್ನರ್ ಮಾಡೇ ಮಾಡ್ತಾನೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಊರಂತು. ಕ್ಲೀನೆಸ್ಟ್ ಸಿಟಿ, ಕ್ಲೀನೆಸ್ಟ್ ಕಂಟ್ರಿ ಅಂತಲೇ ಹೇಳ್ಬೋದು. ಫುಲ್ಲು ಕ್ಲೌಡ್ಸ್ ಫಾರ್ಮ್ ಆಗಿಬಿಟ್ಟಿದೆ. ಇವರಿಬ್ರು ಅಪ್ಪ ಅಮ್ಮ ಹೆಂಗೆ ಹೋಗ್ತಾರೆ. ಇವರು ಹೈಪರ್ ಮಾರ್ಕೆಟ್ ಹುಡ್ಕೊಂಡು ಹೋಗ್ತಾರೆ. ನಾವು ಹೋಗ್ತೇವೆ ಬನ್ನಿ. ಮಾಡಿ ಸಿಕ್ತು, ಮಾಡಿ ಹೋಗ್ತಾ ಇದ್ದೀವಿ. ಪ್ರೈಸ್ಗಳು ನೋಡಿ 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 ಪ್ರೈಸ್ಗಳು ನೋಡಿದ್ರೆ ನಮ್ಗೆ ತೊಗೊಳಕ್ ಮನಸ್ಸೇ ಆಗಲ್ಲ. ಟೂರಿಸ್ಟ್ ಬರ್ತಾರೆ ಅಂತ ಇಷ್ಟು ರೇಟ್ ಇಟ್ಟಾರ, ಇಲ್ಲ ಜನರಲ್ ಆಗಿ ಇದೇ ರೇಟ್ ಆಗಿರೋದು ಗೊತ್ತಿಲ್ಲ. ಹಿಂಗೆ ರೇಟ್ ಇದ್ರೆ ಅವ್ರಿಗೆ ಒಂದು ಪರ್ಸನ್ಗೆ ಎಷ್ಟಿರ್ಬೋದು ಸ್ಯಾಲ್ರಿ? ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ ಇರಬೇಕು. ಇಲ್ಲಾಂತ ತೊಗೊಳಕ್ಕೆ ಒಂದು ಬಿಸ್ಕೆಟು ಇನ್ನೊಂದು 10 ರೂಪಾಯಿ. ನಾನು ನಿಮ್ಗೆ ಹೇಳಿದ್ನಲ್ಲ ಡೇ 1 ಇನ್ ಶ್ರೀಲಂಕಾ ವಿಡಿಯೋದಲ್ಲಿ, ಇವ್ರ ಊಟನೂ ಸಿಮಿಲರ್ ನಮ್ಮ ಸೌತ್ ಇಂಡಿಯನ್ ಫುಡ್ ಥರನೇ ಇರುತ್ತೆ ಅಂತ. ಇವ್ರ ತರಕಾರಿ ಕೂಡ ಅಷ್ಟೇ ನೋಡಿ, ಎಲ್ಲ ಆಲ್ಮೋಸ್ಟ್ ನಮ್ಮ ಇಂಡ್ಯಾದಲ್ಲಿ ಸಿಗೋವಂಥ ತರಕಾರಿಗಳೇ ಇದ್ದಾವೆ ಇಲ್ಲೂ. ನೋಡಿದ್ರಲ್ಲ ಗ್ರಾಸರಿ ಪ್ರೈಸ್ ಎಲ್ಲ ಎಷ್ಟಿರುತ್ತೆ ಶ್ರೀಲಂಕಾದಲ್ಲಿ ಅಂತ. ಸರಿ, ಇವಾಗ 7 ಗಂಟೆ ಆಗಿತ್ತು, ಡಿನ್ನರ್ ಟೈಮ್ ಕೂಡ ಆಗಿತ್ತು. ಸರಿ, ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಇದೇ ನೋಡಿ ಇವತ್ತು ನಮ್ಮ ರೆಸ್ಟೋರೆಂಟು. ಇಲ್ಲಿ ಕೂಡ ಬೊಫೆ ಇರುತ್ತೆ ನಮಗೆ. ನಮ್ಗೆ ಖುಷಿಯಾಗಿದೆ ಏನು ಅಂದರೆ ಇಲ್ಲಿ ತುಂಬಾ ವೆರೈಟೀಸ್ ಇತ್ತು ಇವತ್ತು. ಇದ್ರ ಜೊತೆಗೆ ಬೇಜರ್ ವಿಷಯ ಏನು ಅಂದರೆ ಇವತ್ತು ಸ್ಯಾಟರ್ಡೇ ಆಗಿದ್ದ ಕಾರಣಕ್ಕೆ ನಾವು ನಾನ್ ವೆಜ್ ತಿನ್ನಲ್ಲ. ಬಟ್ ಇಲ್ಲಿ ನಾನ್ ವೆಜಲ್ಲೂ ತುಂಬ ವೆರೈಟೀಸ್ ಇಟ್ಟಿದ್ರು. ಶವರ್ಮ ರೋಲ್ ಅಂತೆ, ಗ್ರಿಲ್ ಚಿಕನ್ನು, ಫಿಶ್ಶು ಅಂತೆಲ್ಲ ತುಂಬಾ ವೆರೈಟೀಸ್ ಇಟ್ಟಿದ್ರು.
ಬಟ್ ನಾವು ಅದ್ಯಾದನ್ನೂ ಟ್ರೈ ಮಾಡಕ್ ಆಗಿಲ್ಲ. ಹಂಗಂಬಿಟ್ಟು ವೆಜಿಟೇರಿಯನ್ ಫುಡ್ ಅಲ್ಲಿ ಏನು ಕಡಿಮೆ ಇದಿಲ್ಲ ವೆರೈಟೀಸ್, ಅದರಲ್ಲೂ ಇನ್ನೊಂದು 50-60 ವೆರೈಟೀಸ್ ಇಟ್ಟಿದ್ರು. ಸ್ವೀಟ್ಸು ಅಷ್ಟೇ ಏನಿಲ್ಲ ಅಂದ್ರೆ 20-25 ವೆರೈಟಿ ಸ್ವೀಟ್ಸ್ ಇಟ್ಟಿತ್ತು. ಎಲ್ಲ ನೋಡ್ಬಿಟ್ಟು ನೋಡೋದ್ರಲ್ಲೇ ಹೊಟ್ಟೆ ತುಂಬ ಹೋಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಫುಡ್ಡು. ಜೊತೆಗೆ ಕಡಲೆಕಾಯಿ ಬರ್ಫಿ, ತೆಂಗಿನಕಾಯಿ ಬರ್ಫಿ ಅಂತೆಲ್ಲ ಇಟ್ಟಿದ್ರು. ನೋಡಕ್ ತುಂಬಾ ಖುಷಿ ಆಯ್ತು. ಹೊಟ್ಟೆ ತುಂಬ ಊಟ ಕೂಡ ತಿಂದ್ವಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಏನಿಲ್ಲ ಅಂದ್ರೆ ಒಂದೂವರೆ ಅವರ್ ಕುತ್ಕೊಂಡು ಎಲ್ಲ ಫುಡ್ನು ಟ್ರೈ ಮಾಡ್ಕೊಂಡು ಎಲ್ಲ ಸ್ವೀಟ್ಸ್ನು ಟ್ರೈ ಮಾಡ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ನಾವು. ನೋಡಿದ್ರಲ್ಲ ನಮ್ಮ ಡೇ 3 ಇನ್ ಶ್ರೀಲಂಕಾ ಹೇಗಿತ್ತು ಅಂತ. ನಿಮಗೂ ಇಷ್ಟ ಇದೆ ಅನ್ಕೊಂತೀನಿ, ನಾವು ತೋರಿಸಿದ ಜಾಗ ಎಲ್ಲ ನಿಮಗೂ ಇಷ್ಟ ಇದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಇನ್ ಶ್ರೀಲಂಕಾದಲ್ಲಿ ಸಿಗೋಣ. ಬಾಯ್. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ.